ಹಲೋ ನಮಸ್ಕಾರ ಅವರ ಹತ್ತೊಂಬತ್ತನೇ ಸಿನಿಮಾದ ಅನೌನ್ಸ್ಮೆಂಟ್ ಡೇಟ್ ಹಾಗೆಯೇ ಬ್ರಹ್ಮಾಸ್ತ್ರ ಸಿನಿಮಾದ ಒ ಟಿ ಟಿ ರಿಲೀಸ್ ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ನಿಮಗೆ ಪ್ರತಿದಿನದ ಸಿನಿಮಾ ಸುದ್ದಿಗಳು ಬೇಕಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡುವ ತೆಲುಗು ಚಿತ್ರರಂಗದಿಂದ ಇತ್ತೀಚೆಗೆ ಬಿಡುಗಡೆಗೊಂಡು ಸೂಪರ್ ಹಿಟ್ ಚಿತ್ರವಾಗಿ ಕಾಣಿಸಿಕೊಂಡ ಚಿತ್ರವಾಗಿದೆ ಕಾರ್ತಿಕೇಯ ಕಾರ್ತಿಕೇಯಾಟು ಚಿತ್ರವು ಹಿಂದಿ ಭಾಷೆಯಲ್ಲೂ ಕೂಡ ಒಳ್ಳೆಯ ಗಳಿಕೆಯನ್ನು ಮಾಡಿತ್ತು ಚಿತ್ರವು ಅಕ್ಟೋಬರ್ ಐದಕ್ಕೆ ಝಿಫೈನಲ್ಲಿ ಲಭ್ಯವಾಗಲಿದೆ ಎಂದು ನಾನು ಈ ಹಿಂದೆ ತಿಳಿಸಿದ್ದೆ ಈಗ ಝಿಫೈ ಚಿತ್ರವನ್ನು ಅಕ್ಟೋಬರ್ ಐದಕ್ಕೆ ಒಟಿಟಿ ರಿಲೀಸ್ ಮಾಡುವುದಾಗಿ ಅಧಿಕೃತವಾಗಿ ತಿಳಿಸಿದೆ ಚಿತ್ರವು ತಮಿಳು ತೆಲುಗು ಹಿಂದಿ ಭಾಷೆಗಳಲ್ಲಿ ಲಭ್ಯವಾಗಲಿದೆ ತಮಿಳು ನಟ ಧನುಷ್ ಅವರ ನಾನೇವರು ಎಂಬ ಚಿತ್ರವು ಇಂದು ಥಿಯೇಟರ್ಗಳಲ್ಲಿ ಬಿಡುಗಡೆಗೊಂಡಿದೆ ಚಿತ್ರಕ್ಕೆ ಎಲ್ಲೆಡೆ ಒಳ್ಳೆಯ ಅಭಿಪ್ರಾಯವೇ ಕೇಳಿಬರುತ್ತಿದೆ ಚಿತ್ರವು ಮೊದಲ ದಿನ ಕರ್ನಾಟಕದಲ್ಲಿ ಮುನ್ನೂರ ಎಪ್ಪತ್ತಾರು ಶೋಗಳನ್ನು ನಡೆಸಲಿದೆ ಚಿತ್ರಕ್ಕೆ ಮೊದಲ ದಿನ ಡೀಸೆಂಟ್ ಕಲೆಕ್ಷನ್ ಸಿಗುವ ಸಾಧ್ಯತೆ ಇದೆ ಡಾನ್ ಧರಂಜಿ ಅವರ ಡ್ರೀಂ ಪ್ರಾಜೆಕ್ಟ್ ಚಿತ್ರವಾಗಿದೆ ಹೆಡ್ ಬುಷ್ ಚಿತ್ರವು ತೊಂಬತ್ತರ ದಶಕದ ಬೆಂಗಳೂರಿನ ಡಾನ್ ಜಯರಾಜ್ ಅವರ ಜೀವನ ಚರಿತ್ರೆಯನ್ನು ಆಧರಿಸಿ ನಿರ್ಮಾಣಗೊಂಡಿದೆ ಚಿತ್ರವು ಎರಡು ಭಾಗಗಳಾಗಿ ಬಿಡುಗಡೆಯಾಗಲಿದೆ ಚಿತ್ರದ ಒಟಿಟಿ ಹಾಗೂ ಡಿಜಿಟಲ್ ರೈಟ್ಸ್ ಅನ್ನು ಈಗಾಗಲೇ ಝೀ ಸ್ಟುಡಿಯೋಸ್ ದಾಖಲೆ ಮೊತ್ತಕ್ಕೆ ಪಡೆದಿದೆ ಚಿತ್ರವು ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ವಿಶ್ವದಾದ್ಯಂತ ಬಿಡುಗಡೆಯಾಗಲಿದ್ದು ಚಿತ್ರದಂಡ ಇದೀಗ ಚಿತ್ರದ ಹೊಸ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದೆ ತಮಿಳು ನಟ ಕಾರ್ತಿಯ ತೆರೆಗೆ ಬರಲಿರುವ ಹೊಚ್ಚ ಹೊಸ ಚಿತ್ರವಾಗಿದೆ ಸರ್ದಾರ್ ಚಿತ್ರವನ್ನು ಪಿ ಎಸ್ ಮಿತ್ರ ನಿರ್ದೇಶನ ಮಾಡಿದ್ದಾರೆ ಇದೊಂದು ಬಿಗ್ ಬಜೆಟ್ ಚಿತ್ರವಾಗಿದೆ ಚಿತ್ರವನ್ನು ಈ ಬರುವ ದೀಪಾವಳಿ ಸ್ಪೆಷಲ್ ಆಗಿ ರಿಲೀಸ್ ಮಾಡುವುದಾಗಿ ಚಿತ್ರತಂಡ ಕನ್ಫರ್ಮ್ ಮಾಡಿದೆ ಬಾಲಿವುಡ್ ನಟ ಸೋನು ಸೂದ್ ಅವರ ಹೊಚ್ಚ ಹೊಸ ಕನ್ನಡ ಚಿತ್ರವಾಗಿದೆ ಶ್ರೀಮಂತ ಚಿತ್ರವನ್ನು ಹಸನ್ ರಮೇಶ್ ನಿರ್ದೇಶನ ಮಾಡಿದ್ದಾರೆ ಚಿತ್ರದ ಫಸ್ಟ್ ಲುಕ್ ಹಾಗೂ ಮೊದಲ ಹಾಡು ಇದೀಗ ಬಿಡುಗಡೆಗೊಂಡಿದೆ ರಾಜವರ್ಧನ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡ ಹೊಚ್ಚ ಹೊಸ ಚಿತ್ರವಾಗಿದೆ ಗಜರಾಮ ಚಿತ್ರದ ಮೋಷನ್ ಪೋಸ್ಟರ್ ಇದೀಗ ಬಿಡುಗಡೆಗೊಂಡಿದೆ ತೆಲುಗಿನ ಮೆಗಾಸ್ಟಾರ್ ಚಿರಂಜೀವಿ ಅವರ ಬಿಡುಗಡೆಯಾಗಲಿರುವ ಹೊಸ ಸಿನಿಮಾವಾಗಿದೆ ಗಾಡ್ ಫಾದರ್ ಸಿನಿಮಾದ ಟ್ರೈಲರ್ ಇದೀಗ ಬಿಡುಗಡೆಗೊಂಡಿದೆ ಚಿತ್ರವು ಹಿಂದಿ ಹಾಗೂ ತೆಲುಗು ಭಾಷೆಗಳಲ್ಲಿ ಅಕ್ಟೋಬರ್ ಐದಕ್ಕೆ ತೆರೆಗೆ ಬರಲಿದೆ ಚಿತ್ರದಲ್ಲಿ ನಯನತಾರ ಸಲ್ಮಾನ್ ಖಾನ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ನಿರ್ದೇಶಕ ಇಂದ್ರಜಿತ್ ಅವರ ಬಿಡುಗಡೆಯಾಗಲು ಸಜ್ಜುಗೊಳ್ಳುತ್ತಿರುವ ಚಿತ್ರವಾಗಿದೆ ತ್ರೀ ಪಾಯಿಂಟ್ ಓ ಚಿತ್ರದ ಟ್ರೈಲರ್ ನಿನ್ನೆ ಬಿಡುಗಡೆಗೊಂಡಿದ್ದು ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ ಎಂದು ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತದೆ ಅಂಗಮಾಲಿ ಡೈರಿಸ್ ಎಂಬ ಬ್ಲಾಕ್ ಬಸ್ಟರ್ ಸಿನಿಮಾದ ಮೂಲಕ ಕರ್ನಾಟಕದಲ್ಲೂ ಮಲೆಮಾತಾದ ಮಲಯಾಳಂ ನಟರಾಗಿದ್ದಾರೆ ಆಂಥೋನಿ ವರ್ಗಿಸ್ ಪೆಪೆ ಪೆಪೆ ಅವರ ಬಿಡುಗಡೆಯಾಗಲಿರುವ ಹೊಚ್ಚ ಹೊಸ ಚಿತ್ರವಾಗಿದೆ ಆನಪೆರಂಬಿಲೆ ವರ್ಲ್ಡ್ ಕಪ್ ಎಂಬ ಸಿನಿಮಾ ಚಿತ್ರವನ್ನು ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ತಿಳಿಸಿದೆ ವಿಶ್ವದಾದ್ಯಂತ ಪ್ಯಾನ್ ಬೇಸ್ ಇರುವ ಒಂದು ಬ್ರ್ಯಾಂಡ್ ಆಗಿದೆ ದೃಶ್ಯಂ ಮೂಲತಃ ಮಲಯಾಳದಿಂದ ಆರಂಭವಾದ ಈ ಚಿತ್ರವು ಕನ್ನಡ ತೆಲುಗು ಹಿಂದಿ ಭಾಷೆಗಳಲ್ಲಿ ರೀಮೇಕ್ ಆಗಿ ಬಿಡುಗಡೆಗೊಂಡು ಸದ್ದು ಮಾಡಿತ್ತು ಚಿತ್ರದ ಎರಡನೇ ಭಾಗ ದೃಶ್ಯಂ ಟು ಇತ್ತೀಚೆಗೆ ಕನ್ನಡದಲ್ಲಿ ಬಿಡುಗಡೆಗೊಂಡು ಹಿಟ್ ಆಗಿತ್ತು ಇದೀಗ ದೃಶ್ಯ ಚಿತ್ರ ಎರಡನೇ ಭಾಗದ ಹಿಂದಿ ರೀಮೇಕ್ ತೆರೆಗೆ ಬರಲು ಸಜ್ಜಾಗುತ್ತಿದ್ದು ಅಜಯ್ ದೇವಗನ್ ನಾಯಕನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಈ ಚಿತ್ರದ ಟೀಸರ್ ಇಂದು ಬಿಡುಗಡೆಗೊಂಡಿದೆ ನಾಳೆ ಬಿಡುಗಡೆಗೊಳ್ಳಲಿರುವ ತಮಿಳಿನ ಐತಿಹಾಸಿಕ ಚಿತ್ರವಾಗಿದೆ ಪೊನ್ನಿನ್ ಸೆಲ್ವಂ ಚಿತ್ರವನ್ನು ತಮಿಳಿನ ಲೆಜೆಂಡರಿ ನಿರ್ದೇಶಕ ಮಣಿರತ್ನಂ ಅವರು ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರವು ಎರಡು ಭಾಗಗಳಾಗಿ ಬಿಡುಗಡೆಗೊಳ್ಳಲಿದೆ ಚಿತ್ರದ ಅಡ್ವಾನ್ಸ್ ಬುಕ್ ಇದೀಗಾಗಲೇ ಆರಂಭಗೊಂಡಿದ್ದು ದಾಖಲೆ ಬರೆಯುತ್ತಿದೆ ಚಿತ್ರವು ಅಮೆರಿಕದಲ್ಲಿ ಒಳ್ಳೆಯ ಕಲೆಕ್ಷನ್ ಅನ್ನೇ ಮಾಡುತ್ತಿದೆ ಈಗಾಗಲೇ ಅಮೆರಿಕದಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಮೂಲಕ ಮಾತ್ರವೇ ಎಂಟು ಲಕ್ಷಕ್ಕಿಂತ ಹೆಚ್ಚು ಕಲೆಕ್ಷನ್ ಮಾಡಿದೆ ಚಿತ್ರವು ಭಾರತದಾದ್ಯಂತ ಅಡ್ವಾನ್ಸ್ ಬುಕ್ಕಿಂಗ್ ಮೂಲಕ ಇದೀಗ ಹದಿಮೂರು ಕೋಟಿಗಿಂತಲೂ ಹೆಚ್ಚು ಕಲೆಕ್ಷನ್ ಮಾಡಿದೆ ಇನ್ನು ಕರ್ನಾಟಕದಲ್ಲಿ ಚಿತ್ರದ ಎಲ್ಲ ಶೋಗಳ ಇದೀಗ ಸೋಲ್ಡ್ ಔಟ್ ಆಗುತ್ತಿದೆ ಹೊರಿಸೋನ್ ಸ್ಟುಡಿಯೋಸ್ ಚಿತ್ರವನ್ನು ಕರ್ನಾಟಕದಲ್ಲಿ ವಿತರಣೆ ಮಾಡಲಿದೆ ಕರ್ನಾಟಕದಲ್ಲಿ ಮೊದಲ ದಿನ ಮುನ್ನೂರ ಎಪ್ಪತ್ತೊಂಬತ್ತು ಶೋಗಳು ನಡೆಯಲಿದ್ದು ಚಿತ್ರವು ಇದೀಗಾಗಲೇ ಕರ್ನಾಟಕದಿಂದ ಅಡ್ವಾನ್ಸ್ ಬುಕ್ಕಿಂಗ್ ಮೂಲಕ ಒಂದು ಕೋಟಿ ಮೂವತ್ತು ಲಕ್ಷ ಗಳಿಕೆ ಮಾಡಿದೆ ನಾಳೆ ಕನ್ನಡದಿಂದ ಎರಡು ಸಿನಿಮಾಗಳು ರಿಲೀಸ್ ಆಗಲಿದೆ ಮೊದಲ ಚಿತ್ರವಾಗಿದೆ ನವರಸನಾಯಕ ಜಗ್ಗೇಶ್ ಅಭಿನಯದ ತೋತಾಪುರಿ ಸಿನಿಮಾ ಚಿತ್ರದಲ್ಲಿ ಅದಿತಿ ಪ್ರಭುದೇವ್ ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದು ಇದೊಂದು ಡಬಲ್ ಮೀನಿಂಗ್ ಹಾಸ್ಯಮಯವನ್ನೊಳಗೊಂಡ ಚಿತ್ರವಾಗಿದೆ ಚಿತ್ರದ ಪ್ರಮೋಷನ್ ಅನ್ನು ಚಿತ್ರದಂಡ ಭರ್ಜರಿಯಾಗಿ ಇದೀಗ ಮಾಡಿ ಮುಗಿಸಿದೆ ಚಿತ್ರದ ಅಡ್ವಾನ್ಸ್ ಬುಕ್ಕಿಂಗ್ ರೀಸೆಂಟ್ ಆಗಿ ಕಾಣಿಸುತ್ತಿದ್ದು ಚಿತ್ರಕ್ಕೆ ಮೊದಲ ದಿನ ಬೆಂಗಳೂರಿನಲ್ಲಿ ನೂರ ಮೂರು ಶೋಗಳು ಇರಲಿದೆ ಎಂದು ಕೇಳಿಬರುತ್ತಿದೆ ನಾಳೆ ಬಿಡುಗಡೆಯಾಗಲಿರುವ ಅತ್ಯಂತ ನಿರೀಕ್ಷೆಯ ಚಿತ್ರವಾಗಿದೆ ಕೆಜಿಎಫ್ ಟು ಬಳಿಕ ಹೊಂಬಾಳೆ ಫಿಲಮ್ಸ್ ನಿರ್ಮಾಣ ಮಾಡಿದ ಕಾಂತಾರ ಸಿನಿಮಾ ಚಿತ್ರವನ್ನು ರಿಷಬ್ ಶೆಟ್ಟಿ ನಿರ್ದೇಶನ ಮಾಡಿದ್ದರಿಂದ ಚಿತ್ರದ ಮೇಲಿನ ನಿರೀಕ್ಷೆ ಇನ್ನೂ ಹೆಚ್ಚಿದೆ ಚಿತ್ರವು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಅದ್ಧೂರಿಯಾಗಿ ರಿಲೀಸ್ ನಡೆಸಲಿದೆ ಚಿತ್ರದ ಅಡ್ವಾನ್ಸ್ ಬುಕ್ಕಿಂಗ್ ಒಳ್ಳೆಯ ಗಳಿಕೆಯನ್ನೇ ಮಾಡುತ್ತಿದೆ ಈ ಚಿತ್ರಕ್ಕೆ ವಿದೇಶದಲ್ಲೂ ಒಳ್ಳೆಯ ಕ್ರೇಜ್ ಇದೆ ಚಿತ್ರವನ್ನು ವಿದೇಶಗಳಲ್ಲಿ ಹೋಮ್ ಸ್ಕ್ರೀನ್ಸ್ ಎಂಟರ್ಟೈನ್ಮೆಂಟ್ಸ್ ವಿತರಣೆ ಮಾಡಲಿದೆ ಚಿತ್ರವು ಕನ್ನಡ ಹಾಗೂ ತುಳು ಭಾಷೆಗಳಲ್ಲಿ ಮಾತ್ರವೇ ರಿಲೀಸ್ ಆಗಲಿದೆ ಚಿತ್ರದ ಪ್ರೀಮಿಯರ್ ಶೋ ಇಂದು ನಡೆಯಲಿದ್ದು ಚಿತ್ರಕ್ಕೆ ನಲವತ್ತೆರಡು ಪ್ರೀಮಿಯರ್ ಶೋ ನಡೆಯಲಿದೆ ಇದೀಗಾಗಲೇ ಪ್ರೀಮಿಯರ್ ಶೋ ನಿಂದ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚು ಗಳಿಕೆಯನ್ನೇ ಮಾಡಿದೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಬಿಡುಗಡೆಯಾಗಲಿರುವ ಅತ್ಯಂತ ನಿರೀಕ್ಷೆಯ ಚಿತ್ರವಾಗಿದೆ ವೇದ ಚಿತ್ರವನ್ನು ಬರ್ಜರಂಗಿ ಟು ಬಳಿಕ ಎ ಹರ್ಷ ಶಿವರಾಜ್ ಕುಮಾರ್ ಗಾಗಿ ನಿರ್ದೇಶನ ಮಾಡಿದ್ದಾರೆ ಚಿತ್ರವು ಈ ಬರುವ ಡಿಸೆಂಬರ್ ತಿಂಗಳಿನಲ್ಲಿ ರಿಲೀಸ್ ನಡೆಸಲಿದೆ ಕನ್ನಡ ತಮಿಳು ತೆಲುಗು ಭಾಷೆಗಳಲ್ಲಿ ಚಿತ್ರವು ಬಿಡುಗಡೆಯಾಗಲಿದೆ ಚಿತ್ರದ ಹೊಸ ಪೋಸ್ಟರ್ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ರಿಲೀಸ್ ಆಗಲಿದೆ ಟ್ರಿಬಲ್ ಆರ್ ಸಿನಿಮಾದ ಬಳಿಕ ಜೂನಿಯರ್ ಆರ್ ಅವರ ಬಿಡುಗಡೆಯಾಗಲಿರುವ ಹೊಚ್ಚ ಹೊಸ ಚಿತ್ರವಾಗಿದೆ ಅವರ ಮೂವತ್ತನೇ ಸಿನಿಮಾ ಚಿತ್ರವನ್ನು ಕೊರಟಾಲ ಶಿವ ನಿರ್ದೇಶನ ಮಾಡಿದ್ದು ಇದೊಂದು ಬಿಗ್ ಬಜೆಟ್ ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಚಿತ್ರದಲ್ಲಿ ನಾಯಕಿಯಾಗಿ ಕೀರ್ತಿ ಸುರೇಶ್ ನಟಿಸಲಿದ್ದಾರೆ ಎಂದು ಇದೀಗ ರೂಮರ್ಗಳು ಕೇಳಿಬರುತ್ತಿದೆ ಚಿತ್ರದ ಶೂಟಿಂಗ್ ಇದುವರೆಗೂ ಆರಂಭಗೊಂಡಿಲ್ಲ ಇನ್ನು ನಾಳೆ ಬಾಲಿವುಡ್ನಿಂದ ಬಿಡುಗಡೆಯಾಗಲಿರುವ ಚಿತ್ರವಾಗಿದೆ ಹೃತಿಕ್ ರೋಷನ್ ಅಭಿನಯದ ವಿಕ್ರಮ್ ವೇದ ಸಿನಿಮಾವು ತಮಿಳುನ ವಿಕ್ರಮ್ ವೇದ ಎಂಬ ಚಿತ್ರದ ರಿಮೇಕ್ ಆಗಿದ್ದು ತಮಿಳು ವರ್ಷನ್ನಲ್ಲಿ ವಿಜಯ್ ಸೇತುಪತಿ ನಟಿಸಿದ ಪಾತ್ರದಲ್ಲಿ ಹೃತಿಕ್ ರೋಷನ್ ಹಾಗೂ ಆರ್ ಮಾಧವನ್ ನಟಿಸಿದ ಪಾತ್ರದಲ್ಲಿ ಸೈಫ್ ಅಲಿ ಖಾನ್ ಕಾಣಿಸಲಿದ್ದಾರೆ ಚಿತ್ರದ ಅಡ್ವಾನ್ಸ್ ಬುಕ್ಕಿಂಗ್ ಇದೀಗ ಆರಂಭಗೊಂಡಿದ್ದು ಚಿತ್ರಕ್ಕೆ ಸ್ಯಾಮ್ಸಿಯಸ್ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಸುಲ್ತಾನ್ ಎಂಬ ಸಿನಿಮಾದ ಬಳಿಕ ಕಾರ್ತಿ ಹಾಗೂ ರಶ್ಮಿಕಾ ಮಂದನ್ನ ಮತ್ತೊಂದು ಮತ್ತೊಂದು ಬಾರಿ ಜೋಡಿಯಾಗಿ ಕಾಣಿಸಲಿದ್ದಾರೆ ಜಪಾನ್ ಎಂದು ಚಿತ್ರಕ್ಕೆ ಹೆಸರಿಡಲಾಗಿದೆ ಚಿತ್ರದ ಚಿತ್ರೀಕರಣ ಈ ಬರುವ ಅಕ್ಟೋಬರ್ ಐದರಿಂದ ಆರಂಭವಾಗಲಿದೆ ಕಾರ್ತಿ ನಾಯಕನಾಗಿ ಕಾಣಿಸಿಕೊಳ್ಳುತ್ತಿರುವ ಈ ಚಿತ್ರದಲ್ಲಿ ರಶ್ಮಿಕಾ ಮಂದನ್ನ ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಮಾನಾಡು ಚಿತ್ರವನ್ನು ನಿರ್ದೇಶನ ಮಾಡಿರುವ ವೆಂಕಟಪ್ರಭು ಅವರ ಹೊಚ್ಚ ಹೊಸ ಚಿತ್ರವಾಗಿದೆ ನಾಗಚೈತನ್ಯ ಅವರ ಇಪ್ಪತ್ತೆರಡನೇ ಸಿನಿಮಾ ಚಿತ್ರದ ಶೂಟಿಂಗ್ ಇದೀಗ ಆರಂಭಗೊಂಡಿದೆ ಚಿತ್ರದಲ್ಲಿ ಕೃತಿ ಶೆಟ್ಟಿ ನಾಯಕಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇದೊಂದು ಬೈಲಿಂಗಲ್ ಚಿತ್ರವಾಗಿದೆ ಅಂದರೆ ಒಂದೇ ಸಮಯದಲ್ಲಿ ಚಿತ್ರವು ತೆಲುಗು ಹಾಗೂ ತಮಿಳು ಭಾಷೆಗಳಲ್ಲಿ ಚಿತ್ರವನ್ನು ತಯಾರಿಸಲಾಗುತ್ತಿದೆ ಮಲಯಾಳಂ ನಟ ಪೃಥ್ವಿರಾಜ್ ಸುಕುಮಾರ್ ಅವರ ಥಿಯೇಟರ್ಗಳಲ್ಲಿ ಬಿಡುಗಡೆಗೊಂಡ ಹೊಸ ಹೊಸ ಚಿತ್ರವಾಗಿದೆ ತೀರ್ಪು ಚಿತ್ರವನ್ನು ರದೀಶ್ ಅಂಬಾಟ್ ನಿರ್ದೇಶನ ಮಾಡಿದ್ದಾರೆ ಚಿತ್ರವು ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಸೋಲನ್ನೇ ಎದುರಿಸಬೇಕಾಗಿ ಬಂದಿತ್ತು ಚಿತ್ರದ ಓಟಿಟಿ ರೇಟ್ಸ್ ಅನ್ನು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಪಡೆದುಕೊಂಡಿತ್ತು ಚಿತ್ರದ ಓಟಿಟಿ ರಿಲೀಸ್ ನಾಳೆ ನಡೆಯಲಿದೆ ಎಂದು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಇದೀಗ ಕನ್ಫರ್ಮ್ ಮಾಡಿದೆ ನಾಳೆ ಓಟಿಟಿ ರಿಲೀಸ್ ನಡೆಸಲಿರುವ ಮತ್ತೊಂದು ಚಿತ್ರವಾಗಿದೆ ತಮಿಳುನಾಟ ಆರ್ಯ ಅವರ ಇತ್ತೀಚೆಗೆ ಬಿಡುಗಡೆಗೊಂಡ ದಕ್ಷಿಣ ಭಾರತದ ಮೊದಲ ಪ್ರೆಡಿಕ್ಟರ್ ಚಿತ್ರವಾದ ಕ್ಯಾಪ್ಟನ್ ಚಿತ್ರವು ಝಿಫೈ ಮೂಲಕ ನಾಳೆ ಟಿ ರಿಲೀಸ್ ನಡೆಸಲಿದೆ ಈ ವರ್ಷ ಬಾಲಿವುಡ್ನಲ್ಲಿ ದೊಡ್ಡ ಮಟ್ಟಿನ ಹೈಪನ್ನು ಕ್ರಿಯೇಟ್ ಮಾಡಿದ ಚಿತ್ರವಾಗಿದೆ ಬ್ರಹ್ಮಾಸ್ತ್ರ ಚಿತ್ರವು ಈಗಾಗಲೇ ನಾನೂರು ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಅನ್ನು ಮಾಡಿದೆ ಚಿತ್ರದಲ್ಲಿ ರಣಬೀರ್ ಕಪೂರ್ ಹಾಗೂ ಆಲಿಯಾ ಭಟ್ ಜೋಡಿಯಾಗಿ ಕಾಣಿಸಿಕೊಂಡಿದ್ದರು ಇಂಡಿಯನ್ ಬಾಕ್ಸ್ ಆಫೀಸಿನಿಂದ ಮಾತ್ರ ಚಿತ್ರವು ಇನ್ನೂರ ಅರವತ್ತು ಕೋಟಿಗಿಂತಲೂ ಹೆಚ್ಚು ಕಲೆಕ್ಷನ್ ಅನ್ನೇ ಮಾಡಿದೆ ಚಿತ್ರದ ಟಿ ರೈಟ್ಸ್ ಅನ್ನು ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ಪಡೆದಿದೆ ಅಕ್ಟೋಬರ್ ಕೊನೆಯ ವಾರದಲ್ಲಿ ಅಥವಾ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ಚಿತ್ರದ ಓಟಿಟಿ ರಿಲೀಸ್ ನಡೆಸಲಿದೆ ಎಂದು ಡಿಸ್ನಿ ಪ್ಲಸ್ ಸ್ಟಾರ್ ತಿಳಿಸಿದೆ ಕೆಜಿಎಫ್ ಟು ಬಳಿಕ ಇಂಡಿಯನ್ ಸಿನಿಮಾ ಒಂದಾಗಿ ಕಾಯುತ್ತಿರುವ ಅಪ್ಡೇಟ್ ಆಗಿದೆ ಯಶ್ ಅವರ ಹತ್ತೊಂಬತ್ತನೇ ಚಿತ್ರದ ಅನೌನ್ಸ್ಮೆಂಟ್ ಈ ಮುಂಚೆನೆಯ ಈ ಬಗೆಗಿನ ಹಲವಾರು ರೂಮರ್ಗಳು ಕೇಳಿಕೊಂಡಿದೆ ಆದರೆ ಯಶ್ ಅವರು ಅದನ್ನೆಲ್ಲ ತಳ್ಳಿ ಹಾಕಿದ್ದರು ಅಭಿಮಾನಿಗಳು ಚಿತ್ರದ ಅನೌನ್ಸ್ಮೆಂಟ್ ಯಾವಾಗ ಯಾವಾಗ ಎಂದು ಕಾಯುತ್ತಿದ್ದಾರೆ ಇದೀಗ ಯಶ್ ಅವರ ಹತ್ತೊಂಬತ್ತನೇ ಚಿತ್ರದ ಅನೌನ್ಸ್ಮೆಂಟ್ ಡೇಟ್ ಕನ್ಫರ್ಮ್ ಆಗಿದೆ ಈ ಬರುವ ದೀಪಾವಳಿ ದಿನಗಳಲ್ಲಿ ಯಶ್ ಅವರು ಅವರ ಹತ್ತೊಂಬತ್ತನೇ ಚಿತ್ರದ ಅನೌನ್ಸ್ಮೆಂಟ್ ನಡೆಯುತ್ತಿ ನಡೆಸಲಿದ್ದಾರೆ ಎಂದು ಇದೀಗ ಕನ್ಫರ್ಮ್ ಆಗಿದೆ ಯಾರೆಲ್ಲ ಯಶ್ ಅವರ ಹತ್ತೊಂಬತ್ತನೇ ಚಿತ್ರಕ್ಕಾಗಿ ವೇಟ್ ಮಾಡುತ್ತಿದ್ದೀರಿ ಎಂದು ಕಮೆಂಟ್ ಮಾಡಿ ತಿಳಿಸಿ